ముఖ్యమంత్రి కూడా బాబా మూడు 4 దేవస్థానం ಕುಟುಂಬಕ್ಕೆ ಬಂದು ಭೇಟಿ ಮಾಡ್ತೇನೆ ಅಂತ ಹೇಳಿದೆ. ಅತಿ ಶೀಘ್ರದಲ್ಲಿ ಸಮಯ ಯಾವುದು ಅಂತ ಹೇಳಿ ಅತಿ ಶೀಘ್ರದಲ್ಲಿ ಬಂದು ಭೇಟಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಾಕಿ ಎಲ್ಲ ವಿಚಾರ ಬಗ್ಗೆ ಮಾತಾಡ್ತಾರೆ. ಸರ್ಕಾರ ಕೈ ಚೆಲ್ಬಿಡ್ತಾ? ಸರ್ಕಾರ ಕೈ ಚೆಲ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇಸ್ ಇನ್ ಒನ್ ಆಕ್ಸಿಡೆಂಟ್, ಇದು ಯಾವ ನಿರೀಕ್ಷೆ ಮಾಡಿರ್ತಕ್ಕಂಥ ಆಕ್ಸಿಡೆಂಟ್ ಅಲ್ಲ. ರಷ್ಯಾದಲ್ಲಿ ನಮ್ಮೊಬ್ಬ ಮಗು ಈ ರೀತಿ ಆಗಿಬಿಡ್ತಾನೆ ಉಕ್ರೇನ್ದಲ್ಲಿ ಅಂತೇಳಿ ಯಾವ ಕೂಡ ನಿರೀಕ್ಷೆ ಮಾಡಿರ್ತಕ್ಕಂಥ ಸಂಗತಿಯಲ್ಲ. ಪಾಪ ತಂಪಾಡಿಗೆ ವಿದ್ಯಾಭ್ಯಾಸ ಮಾಡ್ಕೊಂಡು 4 ವರ್ಷದಿಂದ ಚೆನ್ನಾಗಿದ್ದಂಥ ಮಕ್ಕಳು, ಇನ್ನೊಂದು ವರ್ಷ ಮುಗಿಸಿದ್ರೆ ಡಾಕ್ಟರ್ ಆಗಬೇಕಾದಂಥ ಮಕ್ಕಳು, ಯಾವುದೋ ಎರಡು ದೇಶಗಳ ಸಂಘರ್ಷ ಅಥವಾ ಅವರ ಇಗೋ, ಇಂಥ ಅಮಾಯಕ ಮಕ್ಕಳನ್ನು ಬರೀತೇವೆ. ಸರ್ಕಾರ ಇದರ ಬಗ್ಗೆ ನಿನ್ನೆಯಿಂದ ಮೊನ್ನೆಯಿಂದ ವಿಶೇಷ ಟ್ರೈನ್ಗಳನ್ನು ಗಡಿಯಲ್ಲಿರ್ತಕ್ಕಂಥದ್ದು, ವಿಶೇಷ ವಿಮಾನಗಳಿಂದ 57 ವಿಮಾನ ಬರ್ತಾ ಇದೆ, ಅತ್ಯಂತ ಹೆಚ್ಚು ವಿಮಾನಗಳಲ್ಲೇ ಮಕ್ಕಳನ್ನು ತಂದು ಕಳಿಸ್ತಕ್ಕಂಥದ್ದು, ಇದರ ಬಗ್ಗೆ ಭಾರತ ಸರ್ಕಾರ ನಿರಂತರವಾದಂಥ ಪ್ರಯತ್ನ ಇದೆ. ನಮ್ಮ ರಾಜ್ಯದ ಮಕ್ಕಳನ್ನು ತರೋದಕ್ಕೆ ಕರ್ನಾಟಕದ ಸರ್ಕಾರ ಎಲ್ಲ ಹಂತಗಳಲ್ಲೂ ಕೂಡ ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ವಿಶೇಷ ಅಧಿಕಾರಿಗಳನ್ನು, ನೋಡಲ್ ಆಫೀಸರ್ಗಳನ್ನು ನೇಮಕ ಮಾಡಿ ಮತ್ತೊಂದು ಮಕ್ಕಳಿಗೆ ಇಂಥ ಘಟನೆ ಆಗದಂತೆ ಎಚ್ಚರ ವಹಿಸಬೇಕು ಅಂತಕ್ಕಂಥ ಪ್ರಯತ್ನ ಆರಂಭ ಆಗಿದೆ. ನನ್ನ ವಿನಂತಿನೂ ಅಷ್ಟೇ, ದೇವರ ಪ್ರಾರ್ಥನೆ ಅಷ್ಟೇ. ಇದ್ದಂಥ ಎಲ್ಲ ಮಕ್ಕಳು ನಮ್ಮ ಮಕ್ಕಳು, ದೇಶದ ಮಕ್ಕಳು ಯಾವೇ ಇರ್ಬೋದು, ಅವೆಲ್ಲ ಸುರಕ್ಷಿತವಾಗಿ ಮರಳಿ ಯಾವ ತಂದೆ ತಾಯಿಗೂ ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ, ಅಷ್ಟನ್ನೇ ಪ್ರಾರ್ಥನೆ ಮಾಡಿದ್ದೀನಿ.